ಚಿಕ್ಕಬಳ್ಳಾಪುರ ಜಿಲ್ಲಾ ತೋಟಗಾರಿಕೆ ಇಲಾಖೆ ಚಿಕ್ಕಬಳ್ಳಾಪುರ ತಾಲೂಕಿನ ತೋಟಗಾರಿಕೆ ಇಲಾಖೆ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಗುಲಾಬಿ ಬೆಳೆಯ ಕಿರುಚಿತ್ರ ಕೆಂಪಣ್ಣ ಅಡವಿ ಗೊಲ್ಲವಾರಹಳ್ಳಿ ಗ್ರಾಮದ ನಿವಾಸಿ ಚಿಕ್ಕಬಳ್ಳಾಪುರ ತಾಲೂಕಿನ ಈ ರೈತ ಗುಲಾಬಿ ಬೆಳೆಯ ಬಗ್ಗೆ ವಿವರಿಸುವರು ನಾವು ಕೆಂಪಣ್ಣ ಅಂತ ನಮ್ಮದು ತಾಟರಮರದಹಳ್ಳಿ ನಮ್ಮ ಜಮೀನು 1.5 ಎಕರೆ ಇದೆ ಅದರಲ್ಲಿ ಗುಲಾಬಿ ಹಾಕಿದಿರಿ 1 ಎಕರೆ ಗುಲಾಬಿ ಹಾಕಿದಿರಿ ಅದರಲ್ಲಿ 1300 ಗಿಡ ಬಿದ್ದಿದೆ ಅದು ಒಂದು ಗಿಡ ಬಂದು 15 ರೂಪಾಯಿ ಟೋಟಲ್ 65000 ರೂಪಾಯಿ ಆಗಿದೆ ನಾರ್ಗೆ ಕೂಲಿ ಅದು ಒಂದು 15000 ಆಗಿದೆ ಕೂಲಿ ಆಳ ಇಟ್ಕೊಂಡು ಮಾಡೋದಕ್ಕೆ ಗೊಬ್ಬರ ವ್ಯವಸಾಯ ಅದೆಲ್ಲ ಮಾಡೋದಕ್ಕೆ ಅದೊಂದು 20000 ಆಗಿದೆ ಟೋಟಲ್ 1.5 ಲಕ್ಷ ಆಗಿದೆ ಅದರಲ್ಲಿ ಒಂದು ತೋಟಗಾರಿಕೆದರಿಂದ 88000 ಬಂದಿದೆ ಅದರಲ್ಲಿ ಉಪಶ್ನೆ ಇದರಲ್ಲಿ 15000 ಕೊಟ್ಟಿದ್ದಾರೆ ಇನ್ನು ಮಿಕ್ಕಿದ್ದು ಕೊಡ್ತಾರೆ ಅದರಿಂದ ಒಂದಷ್ಟು ಸಹಾಯ ಆಗಿದೆ ಇನ್ನು ಮಿಗಿಲಿದ್ದು ನಾವು ಆಳ್ಕೊಂಡು ಗುಲಾಬಿ ಬೆಳೆಯತಾ ಇದ್ದೀವಿ ಇತ್ತೀಚೆಗೆ ಅಂತೆ ಇವಾಗ ಸ್ವಲ್ಪ ಕಡಿಮೆ ಬರುತ್ತಾ ಇದೆ ಇನ್ನು ಮುಂದೆ ದಿನಗಳಲ್ಲಿ ಇನ್ನು ಸಲ ಚೆನ್ನಾಗಿ ಬರುತ್ತೆ ಟಿ ಎಸ್ ಕೆಂಪಣ್ಣ ಅವರು ಅಡಿಯುಗಲ್ಲರಲ್ಲಿ ಇವರು ನರೇಗಾ ಯೋಜನೆಯಲ್ಲಿ ಗುಲಾಬಿ ಹಾಕೋತೀವಿ ಅಂತ ಹೇಳಿಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ರು ಅದರಂತಾನೆ ಅವರಿಗೆ ನರೇಗಾ ಯೋಜನೆ ಅಡಿ ಗುಲಾಬಿಗೆ ಈಗಾಗಲೇ ಕೆಲಸನ ಶುರು ಮಾಡಿದ್ದಾರೆ ಅವರಿಗೆ ಈಗಾಗಲೇ ಕೂಲಿ ಪಾವತಿನು ಶುರು ಮಾಡಿದೀವಿ ಈಗಾಗಲೇ ಒಂದು ಪಾರ್ಟ್ ಬಿಲ್ ಬಂದಿದೆ ಮುಂದಿನ ದಿನಗಳಲ್ಲಿ ಅವರ ಕೆಲಸ ಕಂಪ್ಲೀಟ್ ಮಾಡ್ಕೊಂಡ ಮೇಲೆ ಫುಲ್ ಅಮೌಂಟ್ ಪೇ ಮಾಡ್ತೀವಿ